ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ ಎಂದು ಮಹಾರಾಷ್ಟ್ರದ ರಾಜ ಠಾಕ್ರೆಯವರು ಜನತೆಯನ್ನು ಉದ್ದೇಶಿಸಿ ಸಂದೇಶವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿನ ಮಸೀದಿಗಳ ಮೇಲಿನ ಧ್ವನಿವರ್ಧಕಗಳಿಂದ ಸಾರ್ವಜನಿಕರಿಗೆ ಆಗುವಂತಹ ಕಿರಿಕಿರಿಯನ್ನು ಉದ್ದೇಶಿಸಿ ಅಲ್ಲಿಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಮಸೀದಿ ಮೇಲಿನ ಧ್ವನಿವರ್ಧಕಗಳಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಆ ಧ್ವನಿವರ್ಧಕಗಳ ಬಳಸುತ್ತಿರುವವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆನ್ನುವಂತಹ ಒತ್ತಾಯವನ್ನು ಸರ್ಕಾರದ ಮೇಲೆ ಮಾಡಿದೆ. ಇದು ಅತ್ಯಂತ ಸ್ವಾಗತಾರ್ಹ. ಕರ್ನಾಟಕದ ಶ್ರೀರಾಮ ಸೇನೆ ಘಟಕ ರಾಜ್ ಠಾಕ್ರೆಯವರನ್ನು ನಾವು ಬೆಂಬಲಿಸ್ತಾ ಇದ್ದೇವೆ. ಇದಲ್ಲದೇ ಕರ್ನಾಟಕದಲ್ಲಿಯೂ ಕೂಡ ಈ ಧ್ವನಿವರ್ಧಕಗಳ ಮಸೀದಿ ಮೇಲಿನ ಬುಂಗಾಗಳಿಂದ ವಿಪರೀತ ಕಿರಿಕಿರಿ ಪಟ್ಟಣಗಳಲ್ಲಿ ಮತ್ತು ನಗರಗಳಲ್ಲಿ ಗ್ರಾಮಗಳಲ್ಲಿ ಆಗ್ತಾ ಇರುವುದರಿಂದ, ಮತ್ತು ಈಗಾಗಲೇ ರಂಜಾನ್ ಪ್ರಾರಂಭವಾಗಿದೆ, ಸಾಯಂಕಾಲ ಸೈರನ್ ಹಾಕ್ತಾರೆ ಮತ್ತು ಬೆಳಿಗ್ಗೆ 4 ಗಂಟೆಗೂ ಕೂಡ ಸೈರನ್ ಹಾಕಿ ಪರಿಸರ ಶಬ್ದ ಮಾಲಿನ್ಯಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇರುವುದರಿಂದ ಕಳೆದ ಡಿಸೆಂಬರ್ನಲ್ಲಿ ಈ ಧ್ವನಿವರ್ಧಕಗಳನ್ನು ತೆರವುಗೊಳಿಸುವುದಕ್ಕೋಸ್ಕರ ಕರ್ನಾಟಕದಾದ್ಯಂತ ಶ್ರೀರಾಮ ಸೇನೆ ಅಭಿಯಾನವನ್ನು ಕೈಗೊಂಡು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಆದರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂತಹ ಕಿರಿಕಿರಿಯಿಂದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಆ ಧ್ವನಿವರ್ಧಕಗಳನ್ನು ಬಳಸುತ್ತಿರುವ ಮಸೀದಿಗಳ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಶ್ರೀರಾಮ ಸೇನೆ ಮಾಡ್ತಾ ಇದೆ. ಒಂದು ವೇಳೆ ಇದನ್ನು ಮಾಡದೇ ಇದ್ದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಶ್ರೀರಾಮ ಸೇನೆ ಉಗ್ರವಾದಂತಹ ಹೋರಾಟ ಈ ಧ್ವನಿವರ್ಧಕಗಳ ವಿರುದ್ಧ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.